ಅಂಡ್ ಇದರಲ್ಲಿ ಇನ್ನೊಂದು ಜೊತೆಗೆ ಹೆಮ್ಮೆ ಅಂದರೆ ಇವತ್ತು ಸಾನ್ವಿ ಮೇಡಮ್ ಹಾಡಿದ್ದು ಕೂಡ, ಆ್ಯಂಡ್ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅದು ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು ಅವರೇ ಹಾಡಿದ್ದಾರೆ. ಎಷ್ಟು ಖುಷಿ ಅನಿಸುತ್ತೆ ಮೇಡಮ್? ತುಂಬ ತುಂಬಾ ಸಂತೋಷ, ಇಷ್ಟು ಬೇಗ ಆಗ್ತಾಳೆ ಅಂತ ನಮಗೂ ಆ್ಯಕ್ಚುಲಿ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಇದು ಭಾಳ ಸಡನ್ನಾಗಾಯಿತು. ಅವನ್ ಟೀಸರ್ ಶೂಟಿಂಗ್ ಮಾಡ್ಬೇಕಾದ್ರೆ ಅದಕ್ಕೊಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಕೊಡೋಣ ಅಂತ ಅವರೆಲ್ಲ ಒಂದು ಇಂಗ್ಲೀಷ್ ಸಾಂಗ್ ಸಜೆಸ್ಟ್ ಮಾಡಿದ್ರು. ಅವಳು ತುಂಬ ಇಂಗ್ಲೀಷ್ ಹಾಡ್ತಿದ್ಲು, ಸ್ಕೂಲಲ್ಲೆಲ್ಲ ಪ್ರೈಸ್ ತೊಗೊಂಡಿದ್ದಾಳೆ, ರೀಲ್ಸ್ ಎಲ್ಲ ಮಾಡ್ತಾಳೆ, ತುಂಬ ಹಾಡ್ತಾಳೆ. ಸೊ ನಾನು ಒಂದು ಬರೆದು ಕೊಡ್ತೀನಿ ಅಂತ ಈ ಸತಿ ಅವಳು ಮುಂದೆ ಬಂದು ಬರೆದಿದ್ದು ಅವಳೇ. ಸೊ ಶಿ ಓನ್ಲಿ ರೋಟ್ ದೋಸ್ ಲಿರಿಕ್ಸ್ ಆ್ಯಂಡ್ ವಾಸುಕಿ ಕರೆದ್ಬಿಟ್ಟು, ಸೊ ಫಸ್ಟ್ ನಾನು ಟ್ರ್ಯಾಕ್ ಹಾಡ್ಬಿಡ್ತೀನಿ ವಾಸುಕಿ ಅವರೇ ನಿಮಗೆ ಅಂತಂದು, ಬಟ್ ಅವನಿಗೆ ತುಂಬ ಇಷ್ಟ ಆಗಿ ಆ್ಯಂಡ್ ಐ ಶುಡ್ ರಿಯಲಿ ಥ್ಯಾಂಕ್ ವಾಸುಕಿ ಟುಡೇ, ನಮ್ಮ ಮಗಳಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾನು ಅವನು ಅಂತ. ಸೊ ಸುದೀಪ್ ಅವರ ಮಗಳು ಅಂತ ಸುಮ್ಮನೆ ಕೊಡೋದಂತಲ್ಲ, ಅವಳಾಗಿ ಅದನ್ನು ಅರ್ನ್ ಮಾಡಿದ್ದಾಳೆ ಅಲ್ವಾ, ಅವಳಿಗೆ ಅದು ಒಂದು ದೊಡ್ಡ ಹೆಮ್ಮೆ. ಅವಳು ಬಂದು ಹೇಳಿದಾಗ, ಅಮ್ಮ ಐ ಅರ್ನ್ಡ್ ಇಟ್ ನಾಟ್ ಬಿಕಾಸ್ ಐ ಆಮ್ ಹಿಸ್ ಡಾಟರ್, ಬಟ್ ನನ್ನ ಟ್ಯಾಲೆಂಟನ್ನ ಗುರುತು ಹಿಡಿದು ಅವ್ರು ನಂಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ, ಹಾಗಾಗಿ ಅವಳಿಗೆ ತುಂಬ ಸಂತೋಷ ಆಯಿತು. ಸೊ ಆ ಕಾನ್ಫಿಡೆನ್ಸ್ನ ನಾವು ಸ್ವಲ್ಪ ನರ್ಚರ್ ಮಾಡೋಣ ಅಂತ ವಿ ಲೆಫ್ಟ್ ದ ಡಿಸಿಷನ್ ಟು ಅವಳಿಗೆ ಹೆಂಗೆ ಬೇಕೋ ಅವಳು ಲಾಂಚ್ ಆಗ್ತಾಳೆ.